ಒಂದು ದೇವಸ್ಥಾನದಲ್ಲಿ ನಿವ್ವಳ ಖರ್ಚು ವೆಚ್ಚವನ್ನು ತೆಗೆದು ನಿವ್ವಳವಾದಂತಹ ಮೊತ್ತದಲ್ಲಿ ಶೇಕಡ 10ರಷ್ಟನ್ನ ಸಾಮಾನ್ಯ ಸಂಗ್ರಹಣ ನಿಧಿ ಅಂತೇಳಿ ಧಾರ್ಮಿಕ ರೀತಿ ಇಲಾಖೆ ತೆಗೆದುಕೊಳ್ಳುವಂತಹ ಪರಿಪಾಠ ಇತ್ತು. ಉದಾಹರಣೆಗೆ 1 ಕೋಟಿ ರೂಪಾಯಿ ಒಂದು ದೇವಸ್ಥಾನದಲ್ಲಿದ್ದರೆ ಆ ದೇವಸ್ಥಾನದ ವಾರ್ಷಿಕ ಲೆಕ್ಕಾಚಾರಗಳು, ಅಭಿವೃದ್ದಿಗಳು, ಅನ್ನದಾನಗಳು, ಪೂಜೆ ಪುರಸ್ಕಾರಗಳು, ಸಂಪ್ರದಾಯಗಳು ಇದೆಲ್ಲವದಕ್ಕೆ ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೆಚ್ಚು ಕಡಿಮೆ 90-95 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಒಂದು 5 ಲಕ್ಷ ರೂಪಾಯಿ ನಿವ್ವಳ ಉಳಿತ ಆ ದೇವಸ್ಥಾನದಲ್ಲಿ ಉಳಿಕೆ ಡಿಪಾಸಿಟ್ ಮಾಡ್ತಾರೆ. ಆ ಮೊತ್ತದಲ್ಲಿ ಶೇಕಡ 10ರನ್ನ ಅಂದ್ರೆ ಹೆಚ್ಚು ಕಡಿಮೆ 50,000 ರೂಪಾಯಿ 1 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಂತಹ ಪರಿಪಾಠಗಳಿತ್ತು. ಆದರೆ ಈ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಆ ದೇವಸ್ಥಾನದ ಹಣವನ್ನು ದೋಚೋದಕ್ಕೋಸ್ಕರ ಇಡೀ 1 ಕೋಟಿ ರೂಪಾಯಿಯಲ್ಲಿ ಶೇಕಡ 10ರಷ್ಟು ಕೊಡಬೇಕು, ಅಂದ್ರೆ 10 ಲಕ್ಷ ಕೊಡಬೇಕು ಅಂತ ಹೇಳುತ್ತೆ. ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 100 ಕೋಟಿ ರೂಪಾಯಿ ಆದಾಯ ಇರುವಂತಹ ದೇವಸ್ಥಾನ, ಆ 100 ಕೋಟಿ ಆದಾಯದಲ್ಲಿ ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಒಂದು 5 ಲಕ್ಷ 10 ಲಕ್ಷ 1 ಕೋಟಿ ಹೀಗೆ ಹೋಗ್ತಾ ಇತ್ತು. ಈಗ 100 ಕೋಟಿಯಲ್ಲಿ ಶೇಕಡ 10ರಷ್ಟು ಅಂದ್ರೆ 10 ಕೋಟಿ ರೂಪಾಯಿಯನ್ನ ಹಿಂದೂ ಧಾರ್ಮಿಕ ದತ್ತಿ ದೇವಸ್ಥಾನದ 10 ಕೋಟಿ ರೂಪಾಯಿಯನ್ನ 100 ಕೋಟಿಯಲ್ಲಿ 10 ಕೋಟಿ ರೂಪಾಯಿಯನ್ನ ಶೇಕಡ 10ರಷ್ಟನ್ನ ರಾಜ್ಯ ಸರ್ಕಾರ ತಗೊಳ್ಳುತ್ತೆ. ಇದನ್ನ ನಾವು ವಿರೋಧ ಮಾಡಿದೆವು, ಇದು ಸರಿಯಲ್ಲ. ಇದರ ಬದಲಾಗಿ ನೀವು ಮುಸ್ಲಿಂ ಜನಾಂಗಕ್ಕೆ 300 ಕೋಟಿ ಕೊಟ್ರಿ, ಕ್ರಿಶ್ಚಿಯನ್ ಜನಾಂಗಕ್ಕೆ 200 ಕೋಟಿ ಕೊಟ್ರಿ, ಹಿಂದೂ ದೇವಸ್ಥಾನಗಳಿಗೆ 17 ಕೋಟಿ ಕೊಟ್ಟಿದ್ದೀರಂತೆ, ಅದೊಂದು 50 ಕೋಟಿ ಜಾಸ್ತಿ ಕೊಟ್ಬಿಡಿ. ನಿಮಗ ಯಾವ್ದಾದ್ರೂ ಬಡವರ ಬಗ್ಗೆ, ಅರ್ಚಕರ ಬಗ್ಗೆ ಯೋಜನೆ ಮಾಡಿದ್ರೆ, ನಾವು ಮೊದಲು ಮಾಡಿದೆವು ಆ ಯೋಜನೆ ಮಾಡಿದ್ರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ಭಂಡಾರದಿಂದ ದುಡ್ಕೊಡಿ, ನಿಮ್ಮ ಖಾತೆಗಳಿಂದ ದುಡ್ಕೊಡಿ, ದೇವಸ್ಥಾನದ ಕಸಿಬೇಡಿ ಅನ್ನುವಂತಹ ಮಾತುಗಳನ್ನ ನಾವು ಹೇಳಿ ವಿರೋಧ ಮಾಡಿದೆವು. ಇನ್ನೊಂದೇನಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಕೆಲವು ನೇಮಕಾತಿಗಳನ್ನು ಮಾಡುತ್ತೆ, ಅಧ್ಯಕ್ಷರ ಆಯ್ಕೆಯನ್ನ ಆ ನೇಮಕಾತಿ ಆದವರು ಮಾಡಬೇಕು. ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು 15 ಜನ ಮೆಂಬರ್ಸ್ ಆಯ್ಕೆ ಆದ್ರೆ ಅಧ್ಯಕ್ಷರ ಆಯ್ಕೆಯನ್ನು ಪಂಚಾಯತ್ ರಾಜ್ ಇಲಾಖೆ ಅವರು ಮಾಡೋದಿಲ್ಲ, ಅಲ್ಲಿರುವಂತಹ ಪಂಚಾಯತ್ ಸದಸ್ಯರು ಯಾರು ಅಧ್ಯಕ್ಷರಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಇಲ್ಲಿವರೆಗೆ ಅದೇ ಪರಂಪರೆ ಇತ್ತು, ನಿಯಮ ಇತ್ತು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಮೆಂಬರನ್ನು ನಾವು ನೇಮಕ ಮಾಡ್ತೇವೆ, ಅಧ್ಯಕ್ಷರು ಯಾರು ಬೇಕಂತೇಳಿ ಬೆಂಗಳೂರಿನ ಕಳಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವ ಮತ್ತು ವಿಕೇಂದ್ರೀಕರಣ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ, ಆ ಕಾರಣಕ್ಕೆ ನಾವು ಇದನ್ನು ವಿರೋಧ ಮಾಡಿದ್ದೇವೆ ಅನ್ನುವಂತ ಮಾತು ಹೇಳಿದ್ದೇವೆ. ಇಲ್ಲಿಯವರೆಗೆ ಯಾವುದೇ ಒಂದು ದೇವಸ್ಥಾನ ಅಭಿವೃದ್ದಿಗೋಸ್ಕರ ತಮ್ಮ ಪ್ರಸ್ತಾಪನೆಯನ್ನ ಹಣ ತೆಗೆಯಬೇಕಾದ್ರೆ ಪ್ರಸ್ತಾಪನೆಯನ್ನ ಜಿಲ್ಲಾಧಿಕಾರಿಯಿಂದ ಅನುಮತಿ ಪಡೆಯಬಹುದಾಗಿತ್ತು 1 ಕೋಟಿವರೆಗೆ. ಈಗ ಅದು ಮಾಡಿಲ್ಲ, ಅದಕ್ಕೊಂದು ಕಮಿಟಿ ಮಾಡಿ 25 ಲಕ್ಷವನ್ನ ತೆಗಿಲಿಕ್ಕೂ ಕೂಡ ರಾಜ್ಯಕ್ಕೆ ನೀವು ಬರಬೇಕು ಧಾರ್ಮಿಕ ಪರಿಷತ್ತಿಗೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣದ ವ್ಯವಸ್ಥೆಗೆ ಮತ್ತಷ್ಟು ತೊಡಕಾಗ್ತದೆ ಅನ್ನುವ ಕಾರಣಕ್ಕೆ ನಾವು ಅದನ್ನು ವಿರೋಧ ಮಾಡಿದ್ದು. ಆದರೆ ರಾಮಲಿಂಗಾರೆಡ್ಡಿ ಅವರು ಬೇರೆ ಬೇರೆ ಮಾತುಗಳನ್ನು ಹೇಳುವುದರ ಮೂಲಕ ನಾವು ವಿರೋಧ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಅದನ್ನು ಸೆಲೆಕ್ಟ್ ಕಮಿಟಿ ಹಾಕಿಲ್ಲ, ಯಾಕೆಂದ್ರೆ 6 ತಿಂಗಳು ತಡ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಬಹುಮತ ಧ್ವನಿಮತದ ಆಧಾರದಲ್ಲಿ ರಿಜೆಕ್ಟ್ ಮಾಡಿದೆವು, ಕೆಳಮನೆಯಲ್ಲಿ ಹೋಗಿ ಪಾಸ್ ಮಾಡಿಕೊಂಡಿದ್ದಾರೆ. ಏನೇ ಆಗಿದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಹುಮತ ಇರುವಂತಹ ಕೆಳಮನೆ ಬಂದಾಗ ಮತ್ತದನ್ನು ನಮಗೇನು ಮಾಡಲಿಕ್ಕೆ ಆಗುದಿಲ್ಲ. ಇದರ ಜನರ ಬಳಿ ಕೊಂಡೊಯ್ಯುವಂತಹ ವ್ಯವಸ್ಥೆ ಮಾಡ್ತೇವೆ. ಸರ್ಕಾರ ದೇವಸ್ಥಾನಗಳ ಹಣವನ್ನ ಕಸಿತಾ ಇದೆ ಅನ್ನುವಂತಹ ಮಾತುಗಳನ್ನ ಭಕ್ತಾದಿಗಳ ಮಧ್ಯೆ ಹೇಳ್ತೇವೆ ಅನ್ನುವಂತ ಮಾತು ಹೇಳಿದ್ದೆ. ನಾನು ಹೇಳಿದೆ ನಿಮಗೆ ದೇವಸ್ಥಾನದ ಈಗ ಸಾಮಾನ್ಯ ಸಂಗ್ರಹಣ ನಿಧಿ ಅಂತ ಅದನ್ನು ಕರೆಯಲಾಗುತ್ತೆ. ಆ ಸಾಮಾನ್ಯ ಸಂಗ್ರಹಣ ನಿಧಿಯ ಮೂಲ ಉದ್ದೇಶಗಳಿರುವುದು ಸಾಮಾನ್ಯವಾಗಿ ಸಣ್ಣ ದೇವಸ್ಥಾನಗಳಿಗೆ, ಅಂದ್ರೆ ಆರ್ಥಿಕವಾಗಿ ಶಕ್ತಿ ಇರುವ ದೇವಸ್ಥಾನಗಳಿಗೆ 10-10 ಲಕ್ಷ ರೂಪಾಯಿ ಅಭಿವೃದ್ಧಿ ಮಾಡುವುದು. ಅದು ಮೊದಲು ಮಾಡ್ತಾ ಇದ್ದೇವೆ, ಇದನ್ನು ಹೊಸ ಮಾಡ್ತಾ ಇಲ್ಲ ಅವರು, ಮೊದಲು ಮಾಡ್ತಾ ಇದ್ದೇವೆ. ಅರ್ಚಕರ ಮನೆಯನ್ನು ಮೊದಲು ಕೊಡ್ತಾ ಇದ್ದೇವೆ, ಅರ್ಚಕರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಮೊದಲು ಪ್ರಸ್ತಾವನೆ ಇತ್ತು, ಕೆಲವರಿಗೆ ಕೊಟ್ಟಿದ್ದೇವೆ. ಈಗ ಅದನ್ನು ನಾವು ವ್ಯವಸ್ಥಿತವಾಗಿ ಮಾಡ್ತೇವೆ, ನಮಗೊಂದು 50 ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾರೆ ಅವರು. ಆ 50 ಕೋಟಿಯನ್ನು ದೇವಸ್ಥಾನದಲ್ಲಿ ತೆಗೆಯಬೇಡಿ, ಸರ್ಕಾರನ ಬಿಡುಗಡೆ ಮಾಡಿ ಅಂತ ಹೇಳಿದೆವು ನಾವು. ಯಾಕಂದ್ರೆ ನೀವು ಅಲ್ಪಸಂಖ್ಯಾತ ಸಮುದಾಯಕ್ಕೆ 1,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರಿ, ಹಣ ಇದ್ರು ಕೊಡಿ, ನಮ್ದೇನು ಆಕ್ಷೇಪ ಇಲ್ಲ. ಒಂದು 50 ಕೋಟಿ 100 ಕೋಟಿ ಹಿಂದೂ ಧಾರ್ಮಿಕ ದೇವಸ್ಥಾನ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಏನ್ ನ್ಯಾಯ ಅನ್ನೋದು ನಮ್ಮ ವಾದ. ಆ ವಾದ ಪರವಾಗಿ ನಾವು ವಾದ ಮಾಡಿದೆವು, ನಮ್ಮ ವಾದ ಸರಿ ಇದೆ ಅಂತ ನಮ್ಗೆ ಅನ್ಸುತ್ತೆ. ದೊಡ್ಡ ದೇವಸ್ಥಾನದಿಂದ ಸಣ್ಣ ದೇವಸ್ಥಾನಕ್ಕೆ ತೆಗಿಲಿಕ್ಕೆ ಈಗಲೂ ಅಧಿಕಾರ ಇದೆ, ಈಗಲೂ ಮಾಡ್ತಾ ಇದ್ದೇವೆ. ಕೊಲ್ಲೂರು ದೇವಸ್ಥಾನದಿಂದ 16 ದೇವಸ್ಥಾನಗಳನ್ನು, ಸಣ್ಣ ಸಣ್ಣ ದೇವಸ್ಥಾನ ದತ್ತು ತಗೊಂಡು ಅದನ್ನು ಪರಿಪೂರ್ಣ ಅಭಿವೃದ್ಧಿ ಮಾಡ್ತೇವೆ. 10 ಲಕ್ಷ ಅಲ್ಲ, 1 ಕೋಟಿ 2 ಕೋಟಿ ಕೊಟ್ಟು ಪರಿಪೂರ್ಣ ಅಭಿವೃದ್ಧಿ ಮಾಡಿದ್ದೇವೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಲವಾರು ದೇವಸ್ಥಾನಗಳನ್ನು ತಗೊಂಡು ಅಭಿವೃದ್ಧಿ ಮಾಡಿದ್ದೇವೆ. ನಿಯಮದಲ್ಲಿ ಈಗಲೇ ಅವಕಾಶ ಉಂಟು. ಈಗ ಮಾಡ್ತಾ ಇರುವುದಕ್ಕೆ ನೀವು ಖಜಾನೆಯಿಂದ ಜಾಸ್ತಿ ಹಣ, ದೇವಸ್ಥಾನದಿಂದ ಜಾಸ್ತಿ ಹಣ ತೆಗಿಬೇಡಿ, ಅಗತ್ಯ ಇದ್ರೆ ಭಂಡಾರದಿಂದ ಕೊಡಿ, ಖಾತೆಯಿಂದ ಹಣಕಾಸು ಇಲಾಖೆಯಿಂದ ಕೊಡಿ ಅಂತ ನಾವು ಹೇಳಿದ್ದೆವು. ನಮ್ಮ ಸಲಹೆಯನ್ನು ಒಪ್ಪದೆ ಬಿಜೆಪಿ ಅವರು ಈ ಬಿಲ್ಲಿಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಜನರ ಮುಂದೆ ಹೇಳಿ ಸತ್ಯದರ್ಶನ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಮಂಡತನ ಮಾಡಿದಾಗ ನಮಗಿರುವಂತಹ ಏಕೈಕ ಮಾರ್ಗ ನಮಗೆ ಮಾರ್ಗದರ್ಶನ ಕೊಡಿ
ಅಂತ ರಾಜ್ಯಪಾಲರಿಗೆ ಯಾವುದೇ ಸರ್ಕಾರ ಹೋಗಿ ದೂರುಗಳನ್ನು ಕೊಡುವಂತಹ ಪರಂಪರೆಗಳು ಇದೆ. ಕೆಲವು ಸಂದರ್ಭದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದಂತಹ ಉದಾಹರಣೆಗಳೂ ಇದೆ. ಕೆಲವೊಮ್ಮೆ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟದ್ದು ಇದೆ, ಆ ಎಲ್ಲ ವರದಿಗಳು ಕೂಡ ಅವರು ಬಹಿರಂಗಪಡಿಸುವುದಿಲ್ಲ. ಏನೇನು ವರದಿ ಕೊಡ್ತಾರೆ ಅದೆಲ್ಲವೂ ಕೊಡ್ತಾರೆ ಅಂತ ನಮ್ಗೆ ಅನಿಸುತ್ತೆ. ನಿನ್ನೆ ನಾನು ಬಸವರಾಜ ಬೊಮ್ಮಾಯಿ ಅವರು ಅಶೋಕರು ಹೋದಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗುವವರ ಮೇಲೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದಾಗ ಅವರು ತುಂಬಾ ಆತಂಕಗೊಂಡಿದ್ದು ಮತ್ತು ಇದರ ಬಗ್ಗೆ ನಾನು ನಿರ್ದಾಕ್ಷಿಣ್ಯವಾಗಿ ಏನಾದರೂ ಕ್ರಮ ಕೈಗೊಳ್ಳಿ ಸಾಧ್ಯ ಇದೆ ಅನ್ನೋದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ನಮಗೆ. ನಿನ್ನೆ ನಮ್ಮ ಭೇಟಿ ರಾಜ್ಯಪಾಲರ ಮೇಲೆ ನಾವು ವಿನಂತಿ ಮಾಡಿದಾಗ ಅವರ ಮಾತುಗಳು ನಮ್ಮಲ್ಲಿ ವಿಶ್ವಾಸ ಮೂಡಿಸಿವೆ. ಅಲ್ಲ, ನಾನು ಹೇಳಿದೆ ಅದೇ ವರದಿ ಬಂದಿದೆ ಅಂತಲೇ ನಮ್ಗನ್ಸಿದೆ. ನಮಗಿರೋ ಮಾಹಿತಿ ಪ್ರಕಾರ ವರದಿ ಬಂದಿದೆ. ಸರ್ಕಾರ ಆ ಗುಟ್ಟನ್ನು ಬಿಟ್ಟುಕೊಡ್ತಿಲ್ಲ. ಬಿಟ್ಟು ಕೊಟ್ರೆ ಆ ನಾಸಿರ್ ಹುಸೇನ್ 25 ಜನರಿಗೆ ಪಾಸ್ ಕೊಟ್ಟಿದ್ದಾರೆ, ಒಳಗೆ ಬಿಡಿ ಅಂತೇಳಿ. ನಾಸಿರ್ ಹುಸೇನ್ 25 ಜನರ ಪಟ್ಟಿಯೊಂದು ಕೊಟ್ಟಿದ್ದಾರೆ, ಇಂಥವ್ರನ್ನ ಬಿಡಿ ಅಂತೇಳಿ. ಅವ್ರ ಆಧಾರ್ ಕಾರ್ಡ್ ನಂಬರ್ ಸಹಿತ ಅವರೆಲ್ಲರೂ ಕೂಡ ತನಿಖೆ ಒಳಪಡಿಸಬೇಕು. ಆ ಒಳಪಡಿಸುವಂತಹ ಶಕ್ತಿ ಸರ್ಕಾರಕ್ಕಿಲ್ಲ. ಪಾಪ ಪರಮೇಶ್ವರ್ ಅವರಿಗೆ ಮಾಡಬೇಕು ಅಂತ ಮನಸ್ಸಿದೆ ಅಂತ ಅನಿಸುತ್ತೆ ಅವರ ಭಾವನೆಗಳನ್ನು ಕಂಡಾಗ. ಆದರೆ ಇಡೀ ಸರ್ಕಾರ, ಮುಖ್ಯಮಂತ್ರಿಗಳು ಸಹಿತ ಇಡೀ ಸರ್ಕಾರ ಅವ್ರ ಕೈಯನ್ನು ಕಟ್ಟಿ ಹಾಕಿದ್ದಾರೆ. ನನಗೆಲ್ಲೋ ಅನಿಸುತ್ತೆ ಪರಮೇಶ್ವರ್ ಈ ಪ್ರಕರಣದಲ್ಲಿ ಅಸಹಾಯಕರಾಗಿದ್ದಾರೆ ಅಂತ ಅನಿಸುತ್ತೆ. ₹1 ಯಾರಿಗೆ ಬಂದಿದೆ ತೋಳಿ? ಅಲ್ಲ, ಎಂಎಲ್ಎ ಅವರು ಹೇಳಿದೆ, ನಾನು ಎಂಎಲ್ಎ ಅವರು ನನ್ನ ಹತ್ರ ಹೇಳಿದ್ರು 25 ಕೋಟಿ ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಆದೇಶ ಮಾಡ್ತೇನೆ ಅಂತಾರೆ. 25 ಕೋಟಿ ರೂಪಾಯಿ ಕೊಡ್ತೇನೆ ಅಂತೇಳಿ ಆದೇಶ ಮಾಡಿದ್ದಾರೆ. ಆದ್ರೆ ಇವತ್ತು ನಮ್ಮ ಖಾತೆಗೆ ಅಥವಾ ಜಿಲ್ಲಾಧಿಕಾರಿ 8 ಅಣೆ ಬಂದಿಲ್ಲ ಅಂತಾರಪ್ಪ. ಇಲ್ಲ, ಹಣ ಬಿಡುಗಡೆ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ನನ್ನ ಹತ್ರ ಹೇಳಿದ್ರು. ನಿಮ್ಮ ಹತ್ರ ಹೇಳಿದ್ರು, ಪುನಃ ಕ್ರಾಸ್ ಚೆಕ್ ಮಾಡಿ. ಕಾಂಗ್ರೆಸ್ಗೆ ಬರುವ ಶಾಸಕರಿಗೆ ಕೊಟ್ಟಿದ್ದಾರೆ ಅಂತ ಸುದ್ದಿ. ಕಾಂಗ್ರೆಸ್ಗೆ ಓಟ್ ಹಾಕುವ ಶಾಸಕರಿಗೆ ಕೊಟ್ಟಿದ್ದಾರೆ ಮತ್ತೆ ಅಂತ ಸುದ್ದಿ, ಅದ್ ಬಿಟ್ರೆ ಬೇರೆ ಏನಿಲ್ಲ. ಅಲ್ಲ, ಅವ್ರೆಲ್ಲರಿಗೆ ಕೊಟ್ಟಿದ್ದಾರೆ. ಈಗ 25 ಕೋಟಿ ಕೊಡ್ತೇನೆ ಅಂತೇಳಿ ಆದೇಶ ಕೊಟ್ಟಿದ್ದಾರೆ, ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟೀಕರಣ ಕೊಡಬೇಕಾಗಿದೆ ಸರ್ಕಾರ. ನಮ್ಗೊತ್ತಿಲ್ಲ. ಅಲ್ಲ, ಅವ್ರು ಹೇಳ್ತಾ ಇರೋದು, ಈಗ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ ನಾವು ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ಸಿನ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಂತೇಳಿ ಯಾರೋ ಒಬ್ಬೊಬ್ರು ಹೇಳಿದಂತ ಉದಾಹರಣೆಗಳು ನಿಮ್ಮ ಹೇಳಿದ್ ನನ್ನ ಮುಂದೆ ಹೇಳಿದ್ದಲ್ಲ ಅಂತ ಅವ್ರಿಗೆ ಕೊಟ್ಟಿದ್ದಾರೆ ಇರಬಹುದು ಅಂತ ಅನ್ಸುತ್ತೆ. ಮೌನ, ಅವರು ಮೌನ ವಹಿಸಿದ್ದೆ ಆರೋಪಿಗಳ ರಕ್ಷಣೆಗೆ. ಆ ಮೌನದಿಂದಿರುವಂತಹ ಗುಟ್ಟ ಏನಂದ್ರೆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಮನಸ್ಸಿಲ್ಲ ಸರ್ಕಾರಕ್ಕೆ ಅಂತ ಅನಿಸುವಂತ ಮಟ್ಟಕ್ಕೆ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇನ್ನು ಕಾಂತರಾಜ್ ವರದಿ ಬಗ್ಗೆ ಒಂದು ಉಲ್ಲೇಖ ಮಾಡ್ತೇನೆ. ಕಾಂತರಾಜ್ ವರದಿಯನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಿಡುಗಡೆ ಮಾಡಿದ್ದಲ್ಲ, ತಗೊಂಡಿದ್ದಾರೆ ಅದನ್ನ. ಕಾಂತರಾಜ್ ವರದಿಯನ್ನ, ಕಾಂತರಾಜ್ ವರದಿ 2015 ಸಿದ್ದರಾಮಯ್ಯನವರು ಆಯೋಗವನ್ನು ರಚನೆ ಮಾಡಿ ಜಾತಿ ಜನಗಣತಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಜನಗಣತಿ ಮಾಡ್ತೇನೆ ಅಂತ ಹೇಳಿದ್ದು. ಅದರಲ್ಲಿ ಇರುವಂತಹ ದಾಖಲೆಗಳ ಪ್ರಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಜನಗಣತಿ ಅಂತೇಳಿ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದನ್ನು ಜಾತಿ ಜನಗಣತಿ ಅನ್ನೋದನ್ನು ಕೂಡ ಒಂದು ಚರ್ಚೆಯಲ್ಲಿರುವಂತಹ ವಿಷಯಗಳು. ನಾವು ಕೇಳ್ತಾ ಇರುವುದು ಏನಂದ್ರೆ, ಇದು ಕಾಂತರಾಜ್ ಆಯೋಗದ ವರದಿಯೋ ಅಥವಾ ಜಯಪ್ರಕಾಶ್ ಹೆಗಡೆ ಆಯೋಗದ ವರದಿಯೋ ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಬೇಕಾದಂತಹ ಅಗತ್ಯ ಇದೆ. ಯಾಕಂದ್ರೆ ಜನರಿಗೆ ಇದರಲ್ಲಿ ಗೊಂದಲ ಆಗುವಂತ ವಾತಾವರಣ ಇದೆ. ಸಿದ್ದರಾಮಯ್ಯನವರು ಅವರದೇ ಸರ್ಕಾರ, ಅವರದೇ ಆಯೋಗ ಅವರ ಸುಪರ್ದಿಯಲ್ಲಿ ಬರುತ್ತೆ. ಅವರದನ್ನ ಪಡೆಯುವುದನ್ನು ಬಿಟ್ಟು ಚಿತ್ರದುರ್ಗದಲ್ಲಿ 1,00,000 ಜನ ಸೇರಿಸಿ ನಾನು ಪಡಿತೇನೆ ಅಂತೇಳಿ ಹೇಳಿ ಒಂದು ಸಣ್ಣದೊಂದು ಸಮಾರಂಭ ಮಾಡಿ, ದೊಡ್ಡದೊಂದು ಸಮಾರಂಭ ಮಾಡಿ ಪ್ರಚಾರ ತಗೊಂಡದ್ದು ಬಿಟ್ರೆ ಈ ವರದಿಯ ಸ್ವೀಕಾರ ಬಿಟ್ಟರೆ ಅವರು ಇವನ್ನೂ ಬಹಿರಂಗಪಡಿಸಿಲ್ಲ. ಈಗ ದ್ವಾರಕನಾಥ್ ಅವರು ಹಿಂದುಳ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಂತ ನೀವು ನೆನಪು ಮಾಡಿಕೊಳ್ಳಿ. ಆಗ ದ್ವಾರಕನಾಥ್ ಏನ್ ಮಾಡಿದ್ರು ಅಂದ್ರೆ, ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಕೊಡೋದ್ರ ಜೊತೆಯಲ್ಲಿ ಅವರೇನ್ ಹೇಳಿದ್ದಾರೆ, ಸರ್ಕಾರಕ್ಕೆ ನಾನು ಇದನ್ನು ಕೊಡ್ತಾ ಇದ್ದೇನೆ, ಇದು ಜನರ ಹಣ, ಹಾಗಾಗಿ ನಾನು ಕೊಟ್ಟಿರುವಂತಹ ವರದಿ ಬಹಿರಂಗವಾಗಿ ಇರುತ್ತೆ, ಅದರಲ್ಲಿ ಏನು ಮುಚ್ಚುಮರೆಗಳಿಲ್ಲ ಅಂತ ಹೇಳಿ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿ ಸರ್ಕಾರ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಹೆಗಡೆ ಅವರು ಕೊಟ್ಟಿರುವಂತಹ ವರದಿಯನ್ನ ಸಿದ್ದರಾಮಯ್ಯ ಅವರು ಸ್ವೀಕಾರ ಮಾಡುವಾಗ ಯಾವ ಕಾರಣಕ್ಕೂ ಇದು ಬಹಿರಂಗ ಆಗಬಾರದು ಅಂತ ಹೇಳಿದ್ದಾರೆ ಅಂತ ಸುದ್ದಿ. ಆ ಹಿನ್ನೆಲೆಯಲ್ಲಿ ಒಂದು ಕಡೆಯಿಂದ ಇದನ್ನ ತಗೊಳ್ತಾರೆ, ಪಡೆದಿದ್ದಾರೆ ಈಗ ವರದಿಯನ್ನ, ಮತ್ತೊಂದು ಕಡೆಯಲ್ಲಿ ಸಚಿವ ಸಂಪುಟಕ್ಕೆ ಇಟ್ಟು ಅದಕ್ಕೊಂದು ಉಪಸಮಿತಿ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಉಪಸಮಿತಿ ವರದಿ ಬರುವಾಗ ಲೋಕಸಭೆ ಚುನಾವಣೆ ಮುಗಿತದೆ. ಅಂದ್ರೆ ಯಾರಿಗೋಸ್ಕರ ನಾವು ಒಳ್ಳೇದು ಮಾಡಿದ್ದೇವೆ ಅಂತ ಹೇಳಿದ್ದಾರೋ ಅವರ ಒಳ್ಳೇದು ಕೆಟ್ಟದನ್ನ ಮುಚ್ಚಿಟ್ಟು, ಲೋಕಸಭಾ ಚುನಾವಣೆಗೆ ಮುಚ್ಚಿಟ್ಟು ಕೇವಲ ಪ್ರಚಾರಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಇದರ ಹಿಂದಿನ ವರದಿ, ದ್ವಾರಕನಾಥ್ ಅವರ ವರದಿ ಏನ್ ಹೇಳುತ್ತೆ ಅಂದ್ರೆ,
ನೇರವಾಗಿ ಮಾಧ್ಯಮಗಳು ಸೇರಿದಂತೆ ಬಹಿರಂಗವಾದಂತಹ ವರದಿ ವರದಿಯನ್ನು ಮುಚ್ಚಿ ವರದಿಯನ್ನು ಒಪ್ಪಿಕೊಳ್ಳುವುದು ಬಿಡುವುದು ಬೇರೆ, ವರದಿಯನ್ನು ಅನುಷ್ಠಾನಕ್ಕೆ ತರುವುದು ಬೇರೆ. ವರದಿಯನ್ನು ಮುಚ್ಚಿಟ್ಟು ವರದಿ ತಗೊಂಡಿದ್ದೇನೆ ಅಂದ್ರೆ ಏನರ್ಥ? ಆ ಕಾರಣಕ್ಕೆ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇರೋದು, ಈ ವರದಿ ತಗೊಂಡಿದ್ರ ಹಿಂದೆ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ಹೊರತು ವಾಸ್ತವಿಕವಾಗಿ ಹಿಂದುಳಿದವರಿಗೋ ದಲಿತರಿಗೋ ಬರೀ ಜಾತಿಯವರಿಗೋ ನಾನಿದ್ದೇನೆ ಎನ್ನುವಂತ ನಿಮ್ಮ ಮಾತಿನ ಒಟ್ಟು ಅರ್ಥಗಳು ಯಾರಿಗೂ ಕೂಡ ಸಮಾಧಾನವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಗೊಂದಲವನ್ನು ನಿರ್ಮಿಸುವುದರ ಜೊತೆಯಲ್ಲಿ ಒಂದು ರಾಜಕಾರಣದ ತಂತ್ರಗಾರಿಕೆಗೋಸ್ಕರ ಇದನ್ನು ಮಾಡ್ತಾ ಇದ್ದೀರಿ. ನೀವು ಮಾಡ್ತಾ ಇರುವಾಗಲೇ ದಾವಣಗೆರೆಯಲ್ಲಿ ಒಂದು ಸಿಡ್ಲು ಬರುತ್ತೆ, ಒಂದು ಕನಕಪುರದಲ್ಲಿ ಒಂದು ಗುಡುಗು ಬರುತ್ತೆ. ಈ ದಾವಣಗೆರೆ ಶಿವಶಂಕರಪ್ಪ ಶಾಮನೂರವರ ಗುಡುಗು, ಡಿ ಕೆ ಎಸ್ ಇವರ ಸಿಡ್ಲು, ಇದೆರಡೂ ಕೂಡ ನಿಮ್ಮನ್ನು ಮುಚ್ಚಿಡುವಂತೆ ಮಾಡಿದೆ, ನಿಮ್ಗೆ ಧೈರ್ಯ ಇಲ್ಲ ಅನ್ನೋದನ್ನ ಜನ ಆಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅಂತ ಅಂದ್ಕೊಂಡು ಕಾತ್ರಾಜಿ ವರದಿಯನ್ನು ಕೇವಲ ನಾಟಕಕ್ಕೋಸ್ಕರ ಮಾಡಬೇಡಿ, ವಾಸ್ತವಿಕವೇನು ಅನ್ನೋದು ಜನರಿಗೆ ಮನವರಿಕೆ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೇವೆ.